morning to all. Welcome to online classes of first year accountancy. In the previous 4 to 5 hours, we discussed on the basic terms of accounting. Then today we are going to discuss regarding the origin and what is accountancy and what are the characteristics and bookkeeping, these all things. Now, ಹಿಂದಿನ ನಾಲ್ಕರಿಂದ ಐದು ಕ್ಲಾಸ್ಗಳಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ ಅಂತಂದ್ರೆ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟೆನ್ಸಿ ಅಥವಾ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ, ಹೌದಾ? ಅದಾದ್ಮೇಲೆ ಇವತ್ತು ನಾವೇನು ನೋಡ್ಕೊಂಡಿದ್ದೀವಿ ಅಂತಂದ್ರೆ ಒರಿಜಿನ್ ಆಫ್ ಅಕೌಂಟಿಂಗ್. ಒರಿಜಿನ್ ಆಫ್ ಅಕೌಂಟಿಂಗ್ ಅಂದ್ರೆ ಅಕೌಂಟೆನ್ಸಿ ಅನ್ನೋದು ಯಾವ ರೀತಿಯಾಗಿ ಹುಟ್ಕೊಟ್ಟು, ಈ ಅಕೌಂಟೆನ್ಸಿ ಸಬ್ಜೆಕ್ಟ್ ಯಾವಾಗ ಹುಟ್ಕೊತಿದ್ರು, ಯಾವ ರೀತಿಯಾಗಿ ಹುಟ್ಕೊಟ್ಟು, ಆಮೇಲೆ ಎಲ್ಲಿಂದ ಈ ಅಕೌಂಟೆನ್ಸಿ ಅನ್ನೋದು ಸ್ಟಾರ್ಟ್ ಆಯ್ತು, ಇಲ್ಲಿ ಎಲ್ಲ ಟರ್ಮ್ಸ್ ಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಅಕೌಂಟೆನ್ಸಿ ಅಂದ್ರೆ ಏನು, ಅಕೌಂಟೆನ್ಸಿಯಲ್ಲಿ ಯಾವ ಕಾರ್ಯಗಳನ್ನ ಮಾಡ್ತಾರೆ,
ಬ್ರೈಟ್ಸ್ ಈ ಸುಮಾ ಬುಕ್ ಅನ್ನು ಬರೆದು ಈ ಸುಮಾ ಬುಕ್ ಅನ್ನೇ ಪಾಪ್ಯುಲರ್ಲಿ ಅಥವಾ ಈ ಲುಕಾ ಕೃಷ್ಣಿಯೋ ಬರೆದಿರತಕ್ಕಂತ ಮ್ಯಾಥಮೆಟಿಕ್ಸ್ ಬುಕ್ ಅನ್ನು ಏನಂತ ಕರೀತೀವಿ ಅಂದ್ರೆ ಸುಮಾ ಅಂತ ಹೇಳ್ಬಿಟ್ಟು ಕರೀತೀವಿ ನೀವು ಒಂದು ಮಾಸಲ್ಲಿ ಕೇಳ್ಕೊಳ್ಳಿ ಸುಮಾ ಅನ್ನೋ ಬುಕ್ ಅನ್ನು ಯಾರ್ಬಿಟ್ರು ಅಥವಾ ಲುಕಾ ಕೃಷ್ಣಿಯೋ ಆಮೇಲೆ ಸೋ ಫಾರ್ ಯೂರಿಗೆ ಏನಂತ ಕರೀತಾರೆ ಅಂತಂದ್ರೆ ಲುಕಾ ಕೃಷ್ಣಿಯೋ ಈ ಸುಮಾ ಅನ್ನೋ ಬುಕ್ ಅನ್ನು ಬರೆದ್ರು ಅಲ್ಲಿಂದ ಏನಾಯ್ತು ಅಂತಂದ್ರೆ ಮಾಡ್
by the users of the information. Andre, yaavu vyaktigalu bookkeeping andre nodidivi book anna maintain madodakke bookkeeping anta idarithivi. Andre accounting andre enappa andre it's a process of identify madbeku, then measuring, then last one communicating. Accounting is a process of identifying, measuring, then communicating the financial or economic activities of a business in order to take a decision by the users of that information. Andre ee business alli irthakanta information galanna tegedukondu ondu decision anna tagobekagutade. Aa decision anna tagobekadre ee accounting annadu en maartada andre identify maartada business transaction galanna identify maartada. Nan already ಟ್ರಾನ್ಸಾಕ್ಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಯಾವ ಟ್ರಾನ್ಸಾಕ್ಷನ್ ಗಳು ಬಿಸ್ನೆಸ್ ರಿಲೇಟೆಡ್ ಇರಬೇಕು, ಆಮೇಲೆ ಟ್ರಾನ್ಸಾಕ್ಷನ್ ನಡೀಬೇಕಾದ್ರೆ ಅವುಗಳು ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆದಿರಬೇಕು ಮತ್ತು ಹಣದ ರೂಪದಲ್ಲಿ ಇರಬೇಕು. ಅದು ಏನ್ ಮಾಡ್ತದೆ ಅಂತಂದ್ರೆ ಯಾವ ಟ್ರಾನ್ಸಾಕ್ಷನ್ ಗಳು ಹಣದ ರೂಪದಲ್ಲಿ ಅದಾವ. ನಾವು ಬಿಸ್ನೆಸ್ ಅನ್ನ ನಡೆಸಬೇಕಾದ್ರೆ ಒಂದು ವ್ಯವಹಾರವನ್ನ ನಡೆಸಬೇಕಾದ್ರೆ ಏನಾಗಿರ್ತದೆ ಅಂತಂದ್ರೆ ಬಹಳಷ್ಟು ಆಕ್ಟಿವಿಟೀಸ್ ಗಳನ್ನ ಕೈಗೊಳ್ತೀವಿ. ಒಂದು ದಿನದಲ್ಲಿ ಬರೀ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳನ್ನೇ ಕೈಗೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಬರ್ತಾನೆ, ಆಮೇಲೆ ಗೂಡ್ಸ್ ಅನ್ನ ತಗೋತಾನೆ, ಆ ಗೂಡ್ಸ್ ಅನ್ನ ಮಾರಾಟ ಮಾಡ್ತೀವಿ. ಏನಾಗ್ತದೆ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಆಗ್ತದೆ. ಅದು ಅಲ್ಲದೆ ಇನ್ನು ಸಾಕಷ್ಟು ಆಕ್ಟಿವಿಟೀಸ್ ಗಳು ನಡೀತಿರ್ತವೆ ಒಂದು ಬಿಸ್ನೆಸ್ ಸಂಸ್ಥೆಯಲ್ಲಿ ಅಥವಾ ಒಂದು ಸಣ್ಣದಾದಂತಹ ವ್ಯಾಪಾರಿ ಸಂಸ್ಥೆಯಲ್ಲಿ. ಬಿಸ್ನೆಸ್ ರಿಲೇಟೆಡ್ ಇಲ್ಲದೆ ಇರತಕ್ಕಂತಹ ಆಕ್ಟಿವಿಟೀಸ್ ಗಳು ಕೂಡ ನಡೀತಾವೆ. ಅದರಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳನ್ನ ಅಂದ್ರೆ ಬಿಸ್ನೆಸ್ ಆಕ್ಟಿವಿಟಿ ಅಂದ್ರೆ ನಿಮ್ಗೆ ಗೊತ್ತದ ಹಣದ ರೂಪದಲ್ಲಿ ಮೆಜರ್ಮೆಂಟ್ ಮಾಡಕ್ ಬರಬೇಕು, ಆಮೇಲೆ ಇಬ್ಬರು ವ್ಯಕ್ತಿಗಳನ್ನ ನಡುವೆ ನಡೆದಿರಬೇಕು. ಅದನ್ನೆಲ್ಲ ಮೊದಲು ಐಡೆಂಟಿಫೈ ಮಾಡಬೇಕು. ಮೆಜರ್ ಮಾಡತಕ್ಕಂತ ಆಕ್ಟಿವಿಟೀಸ್ ಗಳನ್ನ ಮೊದಲು ಐಡೆಂಟಿಫೈ ಮಾಡಬೇಕು. ಯಾವ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಅದಾವ, ಯಾವ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಅಲ್ಲ, ಅವುಗಳನ್ನ ಏನ್ ಮಾಡ್ತದ ಅಂತಂದ್ರೆ ಸಾರಿ ಈ ಅಕೌಂಟೆನ್ಸಿ ಅನ್ನೋದು ಮೊದಲು ಏನ್ ಮಾಡ್ತದ ಅಂದ್ರೆ ಐಡೆಂಟಿಫೈ ಮಾಡ್ತದ. ದೆನ್ ಆಫ್ಟರ್ ಐಡೆಂಟಿಫೈಯಿಂಗ್ ಇಟ್ ಮೇಜರಿಂಗ್ ಏನ್ ಮಾಡ್ತದ ಅಂತಂದ್ರೆ ಮೇಜರ್ ಮಾಡ್ತದ. ಮೇಜರ್ ಯಾವ ರೀತಿ ಅಂತಂದ್ರೆ ಇವಾಗ ನಾವು ಐಡೆಂಟಿಫೈ ಮಾಡ್ತೀವಿ ಬಿಸ್ನೆಸ್ ರಿಲೇಟೆಡ್. ಇಲ್ಲಿ ನೋಡ್ರಿ ಒಂದ್ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ನಾವು ಒಂದು ಬಿಸ್ನೆಸ್ ಸಂಸ್ಥೆಯನ್ನ ನಡೆಸಾತೀವಿ, ಹೌದಾ? ಬಿಸ್ನೆಸ್ ಸಂಸ್ಥೆಯನ್ನ ನಡೆಸಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಫೈನಾನ್ಸಿಯಲ್ ಆಕ್ಟಿವಿಟೀಸ್ ಗಳನ್ನ ಕೈಗೊಂಡಿವಿ. ಫೈನಾನ್ಸಿಯಲ್ ಆಕ್ಟಿವಿಟಿ ನಾವು ಒಂದು 10 ವ್ಯವಹಾರ ನಡೆದವು ಅಂತ ತಿಳ್ಕೊಳ್ಳಿ. 10 ವ್ಯವಹಾರ ನಡೆದಾಗ 10 ಟ್ರಾನ್ಸಾಕ್ಷನ್ ಅಲ್ಲಿ ಈ 10 ಟ್ರಾನ್ಸಾಕ್ಷನ್ಸ್ ಏನನ್ನವಲ್ಲ ಈ 10 ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನ್ ಮಾಡಲ್ಲ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಬಿಸ್ನೆಸ್ ಎಷ್ಟು ರಿಲೇಟೆಡ್ ಅದಾವ ಅಂತಂದ್ರೆ 8 ಟ್ರಾನ್ಸಾಕ್ಷನ್ ಗಳು ಬಿಸ್ನೆಸ್ ರಿಲೇಟೆಡ್ ಅದಾವ. ಈ 2 ಟ್ರಾನ್ಸಾಕ್ಷನ್ ಗಳು ಏನದಾವ ಅಂತಂದ್ರೆ ಅದರ ಮೇಲೆ ಬಿಸ್ನೆಸ್ ಆಕ್ಟಿವಿಟಿ. ಬಿಸ್ನೆಸ್ ಆಕ್ಟಿವಿಟಿ ಅಂದ್ರೆ ಬಿಟ್ಟು ಯಾರೋ ವ್ಯಕ್ತಿ ಬಂದ ಅಂದ್ರೆ ಅವ್ರ ಜೊತೆ ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ವ್ಯವಹಾರ ನಡೆಸಬೇಕಾಗ್ತದ. ಆದ್ರೆ ಅದು ಬಿಸ್ನೆಸ್ ರಿಲೇಟೆಡ್ ಇರೋದಿಲ್ಲ. ಅಂತ ಆಕ್ಟಿವಿಟೀಸ್ ಗಳನ್ನ ನಾವು ಮೊದಲು ಏನ್ ಮಾಡ್ಬೇಕು ಅಂದ್ರೆ ಐಡೆಂಟಿಫೈ ಮಾಡ್ಬೇಕು. ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳು ಯಾವ ಅದಾವ ಅವುಗಳನ್ನ ರೆಕಾರ್ಡ್ ಮಾಡ್ಬೇಕಾಗ್ತದ. ಸೊ ಅದಕ್ಕೋಸ್ಕರ ಮೊದಲು ಅಕೌಂಟೆನ್ಸಿ ಪ್ರೊಸೆಸ್ ಏನಪ್ಪ ಅಂದ್ರೆ ಐಡೆಂಟಿಫೈಯಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಟ್ರಾನ್ಸಾಕ್ಷನ್ ಗಳನ್ನ ಬಿಸ್ನೆಸ್ ರಿಲೇಟೆಡ್ ಇರ್ತಕ್ಕಂತಹ ಟ್ರಾನ್ಸಾಕ್ಷನ್ ಗಳನ್ನ ಐಡೆಂಟಿಫೈ ಮಾಡತಕ್ಕಂತ ಪ್ರೊಸೆಸ್ ಮೊದಲೇ ಯಾವ್ದಪ್ಪ ಅಂದ್ರೆ ಅಕೌಂಟೆನ್ಸಿ. ತಿಳಿತಲ್ಲ? ದೆನ್ ನೆಕ್ಸ್ಟ್ ಮೇಜರಿಂಗ್ ಅಂತ ಹೇಳ್ಬಿಟ್ಟು, ಮೇಜರಿಂಗ್ ಅಂದ್ರೆ ಇಲ್ಲಿ 8 ಟ್ರಾನ್ಸಾಕ್ಷನ್ ಬಿಸ್ನೆಸ್ ರಿಲೇಟೆಡ್ ಏನಿದಾವಲ್ಲ ಇವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೆಜರ್ಮೆಂಟ್ ಮಾಡ್ತಾರೆ. ಅಂದ್ರೆ ಹಣದ ರೂಪದಲ್ಲಿ ಎಷ್ಟು ಅಮೌಂಟ್ ಅದಾವ. ಒಂದು ಟ್ರಾನ್ಸಾಕ್ಷನ್ 1000 ರುಪೀಸ್ ಅದ ಅಂತ ತಿಳ್ಕೊಳ್ಳಿ. ದೆನ್ ಮತ್ತೊಂದು ಟ್ರಾನ್ಸಾಕ್ಷನ್ 2000 ರುಪೀಸ್ ಅದ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವುಗಳನ್ನ ಮೆಜರ್ಮೆಂಟ್ ಮಾಡ್ತಾರ. ಯಾವ ರೀತಿ ಅದಾವ, ಹೌದಾ, ಎಷ್ಟು ಅಮೌಂಟ್ ಅದಾವ, ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಅದರ ಇಲ್ಲೊಂದ ಐಡೆಂಟಿಫೈ ಮಾಡ್ತದ. ದೆನ್ ಆಫ್ಟರ್ ವರ್ಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಮೇಜರಿಂಗ್ ಅವುಗಳನ್ನ ಐತದ ಅಂದ್ರೆ ಎಷ್ಟು ಹಣದ ಅದಾವ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ತಾರೆ. ಅದಾದ್ಮೇಲೆ ದೆನ್ ಕಮ್ಯುನಿಕೇಟಿಂಗ್. ಕಮ್ಯುನಿಕೇಟಿಂಗ್ ಅಂದ್ರೆ ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ಐಡೆಂಟಿಫೈ ಮಾಡ್ತೀವಿ, ದೆನ್ ಮೇಜರ್ ಮಾಡ್ತೀವಿ. ಮೇಜರ್ ಮಾಡಿದ್ಮೇಲೆ ಅವುಗಳನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡಿ ಆದ್ಮೇಲೆ ಅವುಗಳನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಅಂದ್ರೆ ಯೂಸರ್ಸ್ ಆಫ್ ದ ಇನ್ಫೋ
ಸೆಗ್ರಿಗೇಷನ್ ಮಾಡ್ತದ ಬಿಸಿನೆಸ್ ಟ್ರಾನ್ಸಾಕ್ಷನ್ ಗಳನ್ನು ಐಡೆಂಟಿಫೈ ಮಾಡ್ತದ ಐಡೆಂಟಿಫೈ ಮಾಡಿದ ಮೇಲೆ ದೆನ್ ಮೇಜರ್ ಮಾಡ್ತದ ಅವುಗಳನ್ನು ಅಳತೆ ಮಾಡ್ತದ ಎಷ್ಟು ಹಣ ತದಾವಾಗ್ತಾ ಇದ್ದು ದೆನ್ ನೆಕ್ಸ್ಟ್ ಒನ್ ಏನು ಮಾಡ್ತದ ಅಂದ್ರೆ ಕಮ್ಯುನಿಕೇಟಿಂಗ್ ಅವುಗಳನ್ನು ಯಾರಿಗೆ ಅವಶ್ಯಕತೆ ಇರ್ತದಲ್ಲ ಆ ಮಾಹಿತಿಯನ್ನು ಒದಗಿಸುವಂತ ಕೆಲಸ ಇದು ಅಕೌಂಟೆನ್ಸಿ ಮಾಡ್ತದ ಅವು ಎದುರು ಇರಬೇಕು ಅಂತಂದ್ರೆ ಎಕಾನಮಿಕ್ ಇನ್ಫಾರ್ಮೇಷನ್ ಇರಬೇಕು ಅಂದ್ರೆ ಹಣದ ವ್ಯವಹಾರ ಮಾತ್ರ ಇರಬೇಕು ಹಣದ ವ್ಯವಹಾರವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಂತ ವ್ಯವಹಾರ ಇರಬಾರದು ಎದಕ್ಕೋಸ್ಕರ ಆದರೆ ಟು ಟೇಕ್ ಅ ಡಿಸಿಷನ್ ಯಾವುದಕ್ಕೋಸ್ಕರ ಅಂದ್ರೆ ಅವರಿಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಬಿಸಿನೆಸ್ ಅನ್ನು ಯಾವ ರೀತಿಯಾಗಿ ನಡೀತಾ ಇದೆ ಅಥವಾ ಬಿಸಿನೆಸ್ ಅನ್ನು ಇನ್ನು ಮುಂದೆ ಹೆಂಗೆ ನಡೆಸಬೇಕು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಏನು ಸಿಗುತ್ತದೆ ಅಂದ್ರೆ ಈ ಟ್ರಾನ್ಸಾಕ್ಷನ್ ಗಳ ಈ ಇನ್ಫಾರ್ಮೇಷನ್ ಗಳ ಅವಶ್ಯಕತೆ ಇರ್ತದ ಅದನ್ನ ಒದಗಿಸುವಂತಹ ಕೆಲಸವನ್ನ ಯಾವ ಮಾಡ್ತದೆ ಅಂದ್ರೆ ದಿಸ್ ಅಕೌಂಟಿಂಗ್ ಅಕೌಂಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಮೆಜರಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ದ ಎಕಾನಮಿಕ್ ಇನ್ಫಾರ್ಮೇಷನ್ ಟು ಟೇಕ್ ಅ ಡಿಸಿಷನ್ ಬೈ ದ ಯೂಸರ್ಸ್ ಆಫ್ ದ ಅಕೌಂಟ್ ಯೂಸರ್ಸ್ ಆಫ್ ದಟ್ ಇನ್ಫಾರ್ಮೇಷನ್ ಯಾವ ವ್ಯಕ್ತಿಗಳಿಗೆ ಅದರ ಅವಶ್ಯಕತೆ ಇರ್ತದೋ ಆ ವ್ಯಕ್ತಿಗಳಿಗೆ ಅವ ಮೊದಲು ಟ್ರಾನ್ಸಾಕ್ಷನ್ ಗಳನ್ನ ಗುರುತು ಹಿಡಿದು ಅವುಗಳನ್ನ ಅಳತೆ ಮಾಡಿ ಅವುಗಳನ್ನ ತಲುಪಿಸುವಂತಹ ಕೆಲಸವನ್ನ ಯಾವ ಮಾಡ್ತದ ಅಂದ್ರೆ ಈ ಅಕೌಂಟೆನ್ಸಿ ಅನ್ನೋದು ಮಾಡ್ತದ ತಿಳಿದಲ್ಲ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇ ನೋಡ್ತೀವಿ ಅಂದ್ರೆ ಒರಿಜಿನ್ ಆಫ್ ಅಕೌಂಟಿಂಗ್ ಅಕೌಂಟಿಂಗ್ ಅನ್ನೋದು ಯಾವಾಗ ಹುಟ್ಟಿಕೊಂಡಿದ್ದು ಅಂದ್ರೆ ಇದು ಕ್ರಿಸ್ತ ಪೂರ್ವದಲ್ಲಿಯೇ ಅಥವಾ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿಯೇ ಹುಟ್ಟಿಕೊಂಡಿದ್ದು ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಕೌಟಿಲ್ಯ ಎನ್ನುವರು ಏನ್ ಮಾಡಿದ್ರು ಅಂತಂದ್ರೆ ಅರ್ಥಶಾಸ್ತ್ರ ಎನ್ನುವ ಬುಕ್ಕಲ್ಲಿ ಅಕೌಂಟೆನ್ಸಿಯ ಬಗ್ಗೆ ಬರ್ತಿದ್ರು ಅದಾದ್ಮೇಲೆ ಅಕೌಂಟೆನ್ಸಿ ಮಾಡರ್ನ್ ಅಕೌಂಟೆನ್ಸಿ ಡೆವಲಪ್ ಯಾವಾಗ ಆಯ್ತು ಅಂತಂದ್ರೆ 18ನೇ ಶತಮಾನದಲ್ಲಿ ಇಟಲಿಯ ಲೂಕಾ ಪೆಸ್ಸಿನಿ ಎನ್ನುವರು ಏನ್ ಮಾಡಿದ್ರು ಅಂತಂದ್ರೆ ಆನ್ ಮ್ಯಾಥಮೆಟಿಕ್ಸ್ ಮೇಲೆ ಒಂದು ಬುಕ್ ಅನ್ನ ಬರೆದಿದ್ರು ಆ ಬುಕ್ಕಿನ ಹೆಸರು ಏನಪ್ಪ ಅಂತಂದ್ರೆ ಸುಮಾ ಸೊ ಇಲ್ಲಿಂದ ಮಾಡರ್ನ್ ಅಕೌಂಟೆನ್ಸಿ ಡೆವಲಪ್ ಆಯ್ತು ಸೊ ಅದಕ್ಕೋಸ್ಕರ ಈ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಫಾದರ್ ಆಫ್ ಅಕೌಂಟೆನ್ಸಿ ಇದು 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಹೂ ಇಸ್ ದ ಫಾದರ್ ಆಫ್ ಅಕೌಂಟೆನ್ಸಿ ಅಂತಂದ್ರೆ ಲೂಕಾ ಪೆಸ್ಸಿನಿ ಇಸ್ ಅ ಫಾದರ್ ಆಫ್ ಅಕೌಂಟೆನ್ಸಿ ಸೊ ಆ ಬುಕ್ ಅನ್ನ ಏನ್ ಬರ್ದಿದ್ರಲ್ಲ ಈ ಬುಕ್ ಯಾವ್ದು ರಿಲೇಟೆಡ್ ಇತ್ತು ಅಂದ್ರೆ ಬುಕ್ ಕೀಪಿಂಗ್ ಗೆ ರಿಲೇಟೆಡ್ ಇತ್ತು ಸೊ ಅದಕ್ಕೋಸ್ಕರ ಬುಕ್ ಕೀಪಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ ಬುಕ್ ಕೀಪಿಂಗ್ ಅನ್ನೋದು ಇಟ್ಸ್ ಅ ಸಿಸ್ಟಮ್ ಆಫ್ ಕೀಪಿಂಗ್ ದ ಬುಕ್ಸ್ ಇನ್ ಆರ್ಡರ್ ಟು ಮೇಂಟೈನ್ ದ ಡೇ ಟು ಡೇ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್ ಅಂದ್ರೆ ಒಂದು ವ್ಯವಹಾರದ ದಿನನಿತ್ಯದ ಚಟುವಟಿಕೆಗಳನ್ನು ದಿನನಿತ್ಯದ ಹಣಕಾಸಿನ ಅಥವಾ ಹಣದ ರೂಪದ ಚಟುವಟಿಕೆಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಬುಕ್ ಅನ್ನ ಮೇಂಟೈನ್ ಮಾಡತಕ್ಕಂತ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ ಅಂದ್ರೆ ಬುಕ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ದೇನ ಆದ್ಮೇಲೆ ಅಕೌಂಟಿಂಗ್ ಅಕೌಂಟಿಂಗ್ ಅಂದ್ರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಮೇಜರಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ದ ಫೈನಾನ್ಸಿಯಲ್ ಆರ್ ಎಕಾನಮಿಕ್ ಇನ್ಫಾರ್ಮೇಶನ್ ಇನ್ ಆರ್ಡರ್ ಟು ಟೇಕ್ ಅ ಡಿಸಿಷನ್ ಬೈ ದ ಯೂಸರ್ಸ್ ಆಫ್ ದಟ್ ಇನ್ಫಾರ್ಮೇಶನ್ ಅಂದ್ರೆ ಒಂದು ಅಕೌಂಟಿಂಗ್ ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳನ್ನ ಐಡೆಂಟಿಫೈ ಮಾಡಿ ಅವುಗಳನ್ನ ಕಮ್ಯುನಿಕೇಟ್ ಮಾಡಿ ಅವುಗಳನ್ನ ಅವಶ್ಯಕತೆ ಇರ್ತಕ್ಕಂತ ವ್ಯಕ್ತಿಗಳಿಗೆ ಒದಗಿಸುವಂತ ಕೆಲಸವನ್ನ ಮಾಡತಕ್ಕಂತ ಒಂದು ಪ್ರೊಸೆಸ್ ಅನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ತಿಳಿತಲ್ಲ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ ಈ ಬುಕ್ ಕೀಪಿಂಗ್ ಅನ್ನೋದು ಹೋಗೇದ ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವುದೇ ರೀತಿ ಬುಕ್ಸ್ ಗಳನ್ನ ಮೇಂಟೈನ್ ಮಾಡೋದಿಲ್ಲ ಇವತ್ತಿನ ದಿನಮಾನದಲ್ಲಿ ಅದ್ರ ಬದಲಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಕಂಪ್ಯೂಟರ್ ಮೂಲಕ ರೆಕಾರ್ಡ್ ಗಳನ್ನ ಮೇಂಟೈನ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ಬುಕ್ ಕೀಪಿಂಗ್ ಇಸ್ ನೌ ಡೇಸ್ ಇಟ್ಸ್ ರಿಪ್ಲೇಸ್ಡ್ ಬೈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಂದ ಈ ಬುಕ್ ಕೀಪಿಂಗ್ ಅನ್ನೋದು ಏನಾಗಿರೋದಂದ್ರೆ ರಿಪ್ಲೇಸ್ ಆಗಿದೆ ನಾಶವಾಗಿದೆ ಯಾಕಂದ್ರೆ